ಕಾರ್ಯಕ್ರಮಕ್ಕೆ ಸ್ವಾಗತ. ನಾನೈಶ್ವರ್ಯ. ಕರ್ನಾಟಕದಲ್ಲಿ ಹಲವಾರು ಪುಣ್ಯಕ್ಷೇತ್ರಗಳಿವೆ. ಮನುಷ್ಯರು ತಾವು ಹಿಂದೆ ಮಾಡಿದ ತಪ್ಪುಗಳನ್ನ ತಿದ್ದಿಕೊಂಡು ದೈವ ಶಕ್ತಿಗೆ ತಲೆಬಾಗಿ ಹೊಸ ಜೀವನವನ್ನು ಪ್ರಾರಂಭಿಸಲು ಈ ಪುಣ್ಯಕ್ಷೇತ್ರಗಳು ದಾರಿದೀಪಗಳು ಆಗಿವೆ. ಅಂತಹ ಪುಣ್ಯಕ್ಷೇತ್ರಗಳಲ್ಲಿ ನಾವು ಹೇಳಲು ಹೊರಟಿರುವ ಪುಣ್ಯಕ್ಷೇತ್ರವು ಒಂದು. 12ನೇ ಶತಮಾನದಲ್ಲಿ ಮಾನವತಾವಾದಕ್ಕೆ ಹೋರಾಡಿ ಜಾತಿಯನ್ನು ಹೋಗಲಾಡಿಸಿ ಸಮತಾವಾದ ಪ್ರತಿಷ್ಠಾಪಿಸಲು ಮುಂದಾದ ಬಸವಣ್ಣನವರ ತತ್ವಗಳಿಗೆ ತಲೆಬಾಗಿ ಜಗತ್ತಿಗೆ ತಾಯಿಯಾದವರ ಪುಣ್ಯಕ್ಷೇತ್ರವನ್ನು ನಾವು ನಿಮಗೆ ತೋರಿಸ್ತೀವಿ. ಆ ಪುಣ್ಯಕ್ಷೇತ್ರ ಯಾವುದು, ಅದು ಎಲ್ಲಿದೆ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ಒಮ್ಮೆ ನೋಡಿ. ದೇವಸ್ಥಾನವನ್ನ ಜಗತ್ತಿಗೆ ಹೇಗೆ ಪರಿಚಯಿಸಲಾಯಿತು? ಈ ಮುಕ್ತಿ ಕ್ಷೇತ್ರ ಮುಂದೆ ಹೇಗೆ ಪುಣ್ಯಕ್ಷೇತ್ರವಾಗಿ ಮಾರ್ಪಟ್ಟಿತು? ಇಲ್ಲಿ ಭಕ್ತರ ಸಮಸ್ಯೆಗಳನ್ನ ಗಂಗಾಂಬಿಕೆಯ ಶಕ್ತಿ ಮಾತ್ರ ಪರಿಹರಿಸುತ್ತದೆಯಾ? ಇದೆಲ್ಲವನ್ನ ತೋರಿಸ್ತೀವಿ ಒಂದು ಚಿಕ್ಕ ಬ್ರೇಕ್ ನಂತರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಮಹಾಮಾಂತ್ರಿಕ ಜ್ಯೋತಿಷ್ಯರು ಪಂಡಿತ್ ಮೋಡಿ ಬೆಟ್ಟಪ್ಪ, ವಶೀಕರಣ ಸ್ಪೆಷಲಿಸ್ಟ್ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿಯ ಆರಾಧಕರು, ರುದ್ರಕಾಳಿಯನ್ನು ವಶಪಡಿಸಿಕೊಂಡಿರುವ ಮೋಡಿ ಬೆಟ್ಟಪ್ಪನವರು ರಾಜಮೋಡಿ, ರಕ್ತ ಮೋಡಿ ಹಾಗೂ ತಾಳೆಗರಿಯ ಮೂಲಕ ನಿಮ್ಮ ಭವಿಷ್ಯವನ್ನು ನಿಖರವಾಗಿ ಹೇಳುತ್ತಾರೆ. ನಿಮ್ಮ ನಾಮ ನಕ್ಷತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರ, ಪರಿಹಾರದಲ್ಲಿ ಚಾಲೆಂಜ್. ಶ್ರೀ ಪ್ರತ್ಯಂಗೀರಾ ದೇವಿಯ ಅನುಗ್ರಹದಿಂದ ಅಖಂಡ ಬಲಿಷ್ಠ ಮಾಂತ್ರಿಕ ಮೋಡಿ ಪದ್ಧತಿ ಪೂಜೆಯಿಂದ ಮೋಡಿಗಾರ ಮೋಡಿ ಬೆಟ್ಟಪ್ಪನವರಿಂದ ಗ್ಯಾರಂಟಿ ಪರಿಹಾರ. ರಾಜಮೋಡಿ, ರಣಮೋಡಿ, ತಂತ್ರ ಮೋಡಿ, ಸ್ಮಶಾನ ಕಾಳಿ ಮೋಡಿ ಪದ್ಧತಿಯಿಂದ ಸ್ತ್ರೀಪುರುಷ ವಶೀಕರಣಕ್ಕೆ ಮೋಡಿ ಪೂಜೆ ಮತ್ತು ಚೌಡಿ ಪ್ರಯೋಗಗಳಿಂದ ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲದು. ವಿಶೇಷ ಸೂಚನೆ: ಇವರಲ್ಲಿ ಅನೇಕ ರಾಜಕೀಯ ವ್ಯಕ್ತಿಗಳು, ಸಿನಿಮಾ ನಟ ನಟಿಯರು ಹಾಗೂ ಗಣ್ಯ ವ್ಯಕ್ತಿಗಳು ಪರಿಹಾರ ಪಡೆದುಕೊಂಡಿರುತ್ತಾರೆ. ಮೊಬೈಲ್ ಸಂಖ್ಯೆ 9980053087. ಈ ಕ್ಷೇತ್ರದಲ್ಲಿ ಕೇವಲ ಗಂಗಾಂಬಿಕೆ ಮಾತ್ರ ನೆಲೆಸಿಲ್ಲ. ಮತ್ತೊಬ್ಬ ಮಹಾನ್ ತಪಸ್ವಿಗಳು ಇಲ್ಲಿ ತಪಸ್ಸು ಮಾಡಿ ಭಕ್ತರ ಸಮಸ್ಯೆಗಳಿಗೆ ನಿವಾರಣೆಗೆ ಸರ್ವಶಕ್ತವಾದ ವಿಭೂತಿಯನ್ನ ನಿರ್ಮಿಸಿದ ಘಟನೆಯ ಬಗ್ಗೆ ನಾವು ನಿಮಗೆ ತೋರಿಸ್ತೀವಿ, ನೋಡಿ. ಭಕ್ತಿ ಭಾವ ಮತ್ತು ಶ್ರದ್ಧೆಗಳ ಸಂಗಮವೇ ಕೂಡಲ ಸಂಗಮ. ಇದು ಭಕ್ತಿ ಭಂಡಾರಿ ಬಸವೇಶ್ವರರು ಐಕ್ಯಗೊಂಡ ತಾಣ. ಬಸವಣ್ಣರ ಭಕ್ತರ ಪಾಲಿಗೆ ಅದು ಸ್ವರ್ಗಕ್ಕೆ ಸಮಾನ. ಇದು ಎಲ್ಲರಿಗೂ ಗೊತ್ತಿರುವ ವಿಷಯವೇ. ಆದರೆ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಐಕ್ಯಗೊಂಡ ನಂತರ ಅವರ ಹೆಜ್ಜೆಯಲ್ಲಿಯೇ ನಡೆದು ಬಂದ ಅವರ ಪತ್ನಿ ಗಂಗಾಂಬಿಕೆ ಎಲ್ಲಿ ನೆಲೆಸಿದರು ಅನ್ನೋದು ಯಾರಿಗೂ ಗೊತ್ತಿರದ ಸಂಗತಿ. ಅದನ್ನು ನಾವು ನಿಮಗೆ ತೋರಿಸ್ತೀವಿ. ಬೆಳಗಾವಿ ಜಿಲ್ಲೆಯಿಂದ ಬರೋಬ್ಬರಿ 32 ಕಿಲೋಮೀಟರ್ ದೂರದಲ್ಲಿರುವ ಬೈಲಹೊಂಗಲ್ ತಾಲೂಕಿನ ದಸ್ತಿಕೊಪ್ಪದಲ್ಲಿರುವ ಗಂಗಾಂಬಿಕೆ ದೇವಸ್ಥಾನ. ಎಂಕೆ ಹುಬ್ಬಳ್ಳಿ ಹಾಗೂ ದಸ್ತಿಕೊಪ್ಪದ ನಟ್ಟ ನಡುವೆ ಶಾಂತವಾಗಿ ಹರಿಯುವ ಮಲಪ್ರಭೆ ನದಿ. ಈ ನದಿಯ ದಂಡೆಯ ಮೇಲೆ ಕೂಡಲ ಸಂಗಮದಲ್ಲಿ ಬಸವಣ್ಣನವರು ಐಕ್ಯವಾದ ಪುಣ್ಯ ಸ್ಥಳವನ್ನೇ ಹೋಲುವಂಥ ದೇಗುಲ. ಇದುವೇ ಗಂಗಾಂಬಿಕೆಯ ದೇಗುಲ.
ಇದು 12ನೇ ಶತಮಾನದ ಶಿವಶರಣ ಬಸವೇಶ್ವರರ ದ್ವಿತೀಯ ಪತ್ನಿ ಗಂಗಾಂಬಿಕೆ ಐಕ್ಯವಾದ ಮುಕ್ತಿ ಕ್ಷೇತ್ರ. ಬಸವಣ್ಣನವರು ಐಕ್ಯವಾದ ಬಳಿಕ ಮಹಾತಾಯಿ ಗಂಗಾಂಬಿಕೆ ಎಂಕೆ ಹುಬ್ಬಳ್ಳಿ ಹಾಗೂ ದಸ್ತೆಕೊಪ್ಪದ ನಡುವೆ ಹರಿಯುತ್ತಿರುವ ಮಲಪ್ರಭೆಯಲ್ಲಿ ಐಕ್ಯರಾಗ್ತಾರೆ. ಈ ಮುಕ್ತಿ ಕ್ಷೇತ್ರವೇ ಮುಂದೆ ಪುಣ್ಯಕ್ಷೇತ್ರವಾಗಿ ಮಾರ್ಪಟ್ಟು ಭಕ್ತರ ಬೇಡಿಕೆಗಳನ್ನು ಈಡೇರಿಸುವ ದೈವಿ ಶಕ್ತಿಯ ಸ್ಥಾನವಾಗಿದೆ. ಇಲ್ಲಿಗೆ ಬೇರೆ ಬೇರೆ ಕಡೆಯಿಂದ ಭಕ್ತರು ಬಂದು ಬೇಡಿಕೆ ಇಡ್ತಾರೆ, ಹರಕೆ ಹೊರುತ್ತಾರೆ, ದೇವಿಯ ಕೃಪೆಗೆ ಪಾತ್ರರಾಗಿ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದಾರೆ. ಸಾಕ್ಷಿ ಟಿವಿಯ ವೀಕ್ಷಕರೇ, ಇವತ್ತು ಮಕರ ಸಂಕ್ರಾಂತಿಯ ನಿಮಿತ್ತ ನಾವು ದಾಸ್ತಿಕೋಪ್ ಹಾಗೂ ಎಂಕೆ ಹುಬ್ಬಳ್ಳಿ ಗ್ರಾಮಗಳ ನಟ್ಟ ನಡುವೆ ಮಲಪ್ರಭೆ ನದಿ ಮೈದುಂಬಿ ಹರಿಯುತ್ತಿದೆ. ಈ ನದಿಯ ದಡದಲ್ಲಿ 12ನೆಯ ಶತಮಾನದ ಶಿವಶರಣ ಪರಮೇಶ್ವರರ ಎರಡನೆಯ ಧರ್ಮ ಪತ್ನಿಯಾಗಿರುವ ಮಾತೆ ಗಂಗಾಂಬಿಕೆಯವರ ಮುಕ್ತಿ ಕ್ಷೇತ್ರ. ಈ ಮುಕ್ತಿ ಕ್ಷೇತ್ರದ ಸಮೀಪ ನಾವಿದ್ದೀವಿ. ಈ ಕ್ಷೇತ್ರ ಒಂದು ಪುಣ್ಯಕ್ಷೇತ್ರವಾಗಿ ಇವತ್ತು ಮಾರ್ಪಟ್ಟಿದೆ. ಹಿಂದಿನ 6-7 ವರ್ಷಗಳ ಹಿಂದಿನ ಸರ್ಕಾರ, ರಾಜ್ಯ ಸರ್ಕಾರ 7 ಕೋಟಿ ಅನುದಾನವನ್ನು ಈ ಕ್ಷೇತ್ರವನ್ನು ಪುಣ್ಯಕ್ಷೇತ್ರವನ್ನಾಗಿ ಮಾಡಲು ಬಿಡುಗಡೆ ಮಾಡಿತ್ತು. ಅದರ ಪರಿಣಾಮ ಇವತ್ತು ಇದೊಂದು ಪ್ರವಾಸಿ ತಾಣವಾಗಿ, ಭಕ್ತಾದಿಗಳ ತಾಣವಾಗಿ ಪರಿಣಮಿಸಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಲು ಭಕ್ತಾದಿಗಳು ಬಂದು ಈ ಜನ ಬಂದು ಈ ಪುಣ್ಯ ಪವಿತ್ರ ನದಿಯಲ್ಲಿ ನಿಂದು ಪಾಣರಾಗ್ತಾರೆ. ಯಾಕಂದ್ರೆ ಪುಣ್ಯ ಚರಣ ಬೇಕಂದ್ರೆ ನಾವು ಪುಣ್ಯ ಎಲ್ಲಿ ಸಂಗ್ರಹ ಮಾಡಬೇಕಪ್ಪ ಅಂತಂದ್ರೆ ಪುಣ್ಯಕ್ಷೇತ್ರ ಬಂದ್ರೆ ಇದು ಪುಣ್ಯ ಪ್ರಾಪ್ತಿ ಆಗ್ತದಂತಹ ಯಾವುದೋ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗಿ ನಾವು ಈ ಸಂಕ್ರಮಣವನ್ನು ಆಚರಿಸೋದಕ್ಕಿಂತ ಇಂಥ ಪವಿತ್ರವಾದಂಥ ಪುಣ್ಯಕ್ಷೇತ್ರಕ್ಕೆ ಬಂದ ನಾವು ಎಲ್ಲರೂ ಪವಿತ್ರ ಆಗೋಣ ಅಂತೇಳಿ ನಾನು ನಿಮ್ಮನ್ನ ಆಮಂತ್ರಣ ಮಾಡ್ತೇನೆ. ಗಂಗಾಂಬಿಕೆ ಐಕ್ಯವಾದ ಈ ಪುಣ್ಯಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲು ರಾಜ್ಯ ಸರ್ಕಾರ 7 ಕೋಟಿ ರೂಪಾಯಿಯನ್ನ ಅನುದಾನ ನೀಡಿತು. ಆ ಅನುದಾನದ ಅಡಿಯಲ್ಲಿ ಮಲಪ್ರಭೆ ನದಿಯಲ್ಲಿ ಸುಂದರ ದೇವಾಲಯವನ್ನು ನಿರ್ಮಾಣ ಮಾಡಲಾಯಿತು. ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಈ ಸ್ಥಳಕ್ಕೆ ಬಂದು ಪಾವನರಾಗ್ತಾರೆ. ಮಲಪ್ರಭೆಯಲ್ಲಿ ಸ್ನಾನಗೈದು ತಮ್ಮ ಪಾಪ ಕರ್ಮಾದಿಗಳನ್ನು ಕಳೆದುಕೊಂಡು ಪವಿತ್ರರಾಗ್ತಾರೆ. ಈ ಮಕರ ಸಂಕ್ರಮಣದ ಪ್ರಮುಖವಾಗಿ ಈ ಎಂಕೆ ಹುಬ್ಬಳ್ಳಿ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಈ ಮಕರ ಸಂಕ್ರಮಣ ಜಾತ್ರೆಯಲ್ಲಿ ಸುತ್ತಮುತ್ತ ಹಳ್ಳಿಯಿಂದ ಸಾಕಷ್ಟು ಜನರು ಬರ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಪವಾಡವೇನಂತಂದರೆ ಉತ್ತರವಾಗಿ ಹರಿದಿರ್ತಕ್ಕಂಥ ಮಲಪ್ರಭಾ ನದಿ, ಅದೇ ರೀತಿ ಈ ಪೂರ್ವದ ಭಾಗದಲ್ಲಿ ಜವನ ಮಹರ್ಷಿಗಳು ತಪಸ್ಸು ಮಾಡಿರ್ತಕ್ಕಂಥ ಒಳ್ಳೆಯ ಸ್ಥಳವಾಗಿರ್ತಕ್ಕಂಥ ಅವರು ಸ್ಥಳ ತಪಸ್ಸು ಮಾಡಿರ್ತಕ್ಕಂಥ ಸ್ಥಳ ವಿಭೂತಿ ಆಗಿದ್ದರಿಂದ ಈ ಮಲಪ್ರಭಾ ದಂಡೆಯು ಪವಿತ್ರವಾಗಿದೆ. ಈ ಗಂಗೆಯಲ್ಲಿ ಒಬ್ಬ ಮಹಾನ್ ಜ್ಞಾನಿ ಒಬ್ಬ ಪಾದ ಸ್ಪರ್ಶ ಮಾಡಿದರೆ ಪ್ರವೀತ್ನಾಳ ಆಗ್ತಾಳೆ ತಾಯಿ. ಆದರೆ ಈ ಮನುಷ್ಯನನ್ನ ಪವಿತ್ರ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ತಾಯಿ ಪವಿತ್ರಳಾಗಬೇಕಾದ್ರೆ ಒಬ್ಬ ಜ್ಞಾನಿ ಆ ಪಾದ ಸ್ಪರ್ಶ ಮಾಡಬೇಕಾಗ್ತದೆ. ಅಂತ ಜ್ಞಾನಿ ಇದೇ ಪೂರ್ವ ಭಾಗದಲ್ಲಿ ಜವನ ಮಹರ್ಷಿಗಳು ತಪಸ್ಸು ಮಾಡಿ ಈ ಗಂಗೆಯನ್ನ ಪವಿತ್ರ ಮಾಡಿದ್ದಾರೆ ಅನ್ನುವಂಥದ್ದೇ ಈ ಮಲಪ್ರಭಾ ದಂಡೆಯ ವಿಶಿಷ್ಟವಾಗಿದೆ. ಇಲ್ಲಿ ಬಸವನವರ ಧರ್ಮ ಪತ್ನಿ ಆಗಿರ್ತಕ್ಕಂಥ ಗಂಗಾಮಾತೆ ಪವಿತ್ರ ಶ್ರೇಷ್ಠವಾಗಿರ್ತಕ್ಕಂಥ ಈ ಮಕರ ಸಂಕ್ರಮಣ ಜಾತ್ರೆಯಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಜಾತ್ರೆಯಲ್ಲಿ ಪಾಲ್ಗೊಂಡು ಈ ಗಂಗಾಮಾತೆಯ ದರ್ಶನವನ್ನು ಪಡೀಲಿಕ್ಕೆ ಸುತ್ತಮುತ್ತ ಹಳ್ಳಿ ಆಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬಂದ ಊರಿನಿಂದ ಬಂದಿರತಕ್ಕಂಥ ಗ್ರಾಮಸ್ಥರು ಕೂಡ ಇಲ್ಲಿ ಬಂದು ನೆಲೆಸಿ 15 ದಿವಸ ತಮ್ಮ ಸ್ನಾನವನ್ನು ಮಾಡಿ ತಮ್ಮ ಕರ್ಮಾದಿಗಳನ್ನ ಕ್ರಿಯಾದಿಗಳನ್ನ ಬಿಟ್ಟು ಹೋಗುವುದರ ಮೂಲಕ ಮರಣ ದಿವಸ ತಮ್ಮ ಪಾಪ ಕರ್ಮವನ್ನು ಕಳೆದು ಇಲ್ಲಿ ಶಾಂತಿ ನೆಲೆಸಬೇಕಾಗಿ ತಮ್ಮ ಈ ಗಂಗಾಮಾತೆಯ ಪ್ರತಿ ಅಮಾವಾಸ್ಯ ದಿವಸ ಇಲ್ಲಿ ಎಂಕೆ ಹುಬ್ಬಳ್ಳಿಯಲ್ಲಿ ಸದ್ಗುರು ಸಿದ್ಧಾರೂಢ ಸೇವಾ ಸಂಘದವರು ಯಾವುದೇ ಒಂದು ಉಪಾಧಿ ಇಲ್ಲದೆ, ಯಾವುದೇ ಒಂದು ದೇಣಿಗೆ ಕಾಣಿಕೆ ಇಲ್ಲದೆ ತಮ್ಮ ಸ್ವಂತ ಖರ್ಚಿನಲ್ಲಿ ಪ್ರತಿ ತಿಂಗಳು ಕೂಡ ಇಲ್ಲಿ ಅನ್ನಪ್ರಸಾದವನ್ನು ಮಾಡಿಸ್ತಾ ಇದ್ದಾರೆ. ಆ ಸಿದ್ಧಾರೂಢ ಸದ್ಗುರು ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಅನಂತ ಧನ್ಯವಾದಗಳನ್ನು ಹೇಳಿ ಇಲ್ಲಿ ಯಾವುದೇ ಕ್ರಿಯಾ ಕರ್ಮಾದಿಗಳನ್ನು ಮಾಡಬೇಕಾದ್ರೆ ಬಹಳ ವಿಚಾರವಾಗಿ ಮಾಡಿ ತಮ್ಮ ಮನಸ್ಫೂರ್ತಿಯಾಗಿ ವಿಚಾರವನ್ನು ಮಾಡಿ ತಮ್ಮ ಕ್ರಿಯೆಗಳನ್ನ ಮಾಡಿ. ಉತ್ತರದಿಂದ ಮಲಪ್ರಭೆ ಹರಿದು ಬರ್ತಾಳೆ. ಇನ್ನು ಪೂರ್ವ ಭಾಗದಲ್ಲಿ ಚವನ ಮಹರ್ಷಿಗಳ ತಪಸ್ಸು ಮಾಡಿದ ಸ್ಥಳ ವಿಭೂತಿಯಾಗಿರುವುದರಿಂದ ಇಲ್ಲಿಗೆ ಬರುವ ಭಕ್ತರು ಕೈ ಮುಗಿದು ಭಕ್ತಿಯಿಂದ ಬೇಡಿಕೊಂಡರೆ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ಎನ್ನುವ ನಂಬಿಕೆಯೂ ಇದೆ. Thank you.
ವೀಕ್ಷಕರೇ, ಅಂದು ಸಮತಾವಾದಕ್ಕೆ ಹೋರಾಡಿದ ಬಸವಣ್ಣನವರ ಪತ್ನಿ ಈ ಪುಣ್ಯಕ್ಷೇತ್ರದಲ್ಲಿ ಐಕ್ಯರಾಗಿ ಇನ್ನೂ ಭಕ್ತರ ಬೇಡಿಕೆಗಳನ್ನ ಈಡೇರಿಸುತ್ತಿದ್ದಾರೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಾಕ್ಷಿ ಟಿವಿ. ಇದು ಜನರ ಮನದಾಳದ ಧ್ವನಿ. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನನ್ನ ಹೆಸರು ರೇವತಿ ರಾಜು ಪೂಜೇರಿ. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದುತ್ತಿದ್ದೇನೆ 7ನೇ ತರಗತಿಯಲ್ಲಿ. ನಾನು ಸಚಿ ಟಿವಿ ಮಾಡುತ್ತಿರುವ ಡ್ಯಾನ್ಸಿಂಗ್, ಆಕ್ಟಿಂಗ್, ಸಿಂಗಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಸೊ ಆಲ್ ದ ಬೆಸ್ಟ್ ಸಚಿ ಟಿವಿ. ನನ್ನ ಹೆಸರು ವಿದ್ಯಾ ಶಿವಪ್ಪ ಮಜಾಳ. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಬಯಸುತ್ತೇನೆ. ಅಲ್ಲಿ 7ನೇ ತರಗತಿಯಲ್ಲಿ ನಾನು ಕಲಿತಾ ಇದ್ದೀನಿ. ನಾನು ಸಚಿ ಟಿವಿ ನಡೆಸ್ತಾ ಇರೋ ಕಾರ್ಯಕ್ರಮದಲ್ಲಿ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸುತ್ತೇನೆ. ನನ್ನ ಹೆಸರು ಸುನೀತಾ ರಾಜಶೇಖರ್. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದೇನೆ. ಸಾಕ್ಷಿ ನಡೆಸುತ್ತಿರುವ ಸಿಂಗಿಂಗ್, ಆಕ್ಟಿಂಗ್, ಡ್ಯಾನ್ಸಿಂಗ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಆಲ್ ದ ಬೆಸ್ಟ್ ಸಾಕ್ಷಿ.